ನಮಸ್ಕಾರ ಸಾಮ್ರಾಟ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಶ್ರೀರಕ್ಷಾ ಹೆರೆಮಠ ಭಾರತ ಮತ್ತು ಕೇನಡಾ ಸಂಬಂಧ ಇದೀಗ ಸರ್ವನಾಶವಾಗಿ ಹೋಗಿದ್ದು ಇದಕ್ಕೆ ನೇರ ಕಾರಣವೇ ಕೇನಡಾ ಸರ್ಕಾರದ ಎಂಬ ಆರೋಪ ಕೇಳಿಬರುತ್ತಿದೆ ಅದರಲ್ಲೂ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಭಾರತದ ವಿರುದ್ಧ ನಿಲುವು ತೆರಳಿದ್ದಾರೆ ಈ ಕಾರಣಕ್ಕೆ ಎರಡು ದೇಶಗಳ ಮಧ್ಯ ಇದೀಗ ದೊಡ್ಡ ಬೆಂಕಿ ಹೊತ್ತಿಕೊಂಡಿದೆ ಎಂಬ ಆರೋಪ ಕೇಳಿಬರುತ್ತಿದೆ ಇಂತಹ ಸಮಯ ಎದು ಲೇ ಒರಿಯುವ ಬೆಂಕಿಗೆ ಪೆಟ್ರೋಲ್ ಸುರಿದಿದ್ದಾರೆ ಕೆನಡಾ ಪ್ರಧಾನಿ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಭಾರತದ ವಿರುದ್ಧ ಮತ್ತೊಂದು ಹೇಳಿಕೆ ನೀಡುವ ಮೂಲಕ ಸಂಬಂಧ ಮತ್ತಷ್ಟು ಹಾಳು ಮಾಡಿದ್ದಾರೆ ಭಾರತ ಮತ್ತು ಕೆನಡಾ ನಡುವೆ ನಿನ್ನೆಯಿಂದ ಭಾರಿ ದೊಡ್ಡ ಗಲಾಟೆ ಶುರುವಾಗಿದ್ದು ಎರಡು ದೇಶಗಳು ಈಗಾಗಲೇ ರಾಜತಾಂತ್ರಿಕ ಪ್ರತಿನಿಧಿಗಳ ಉಚ್ಚಾಟನೆಗೆ ಮುಂದಾಗಿವೆ ಈ ವಿಚಾರ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಆತಂಕ ಮೂಡಿಸಿದ ಬೆನ್ನಲ್ಲೇ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಭಾರತದ ವಿರುದ್ಧ ಮತ್ತೊಂದು ಆರೋಪವನ್ನ ಕೂಡ ಮಾಡಿದ್ದಾರೆ ಹಾಗಿದ್ರೆ ಏನಿದು ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಹೊಸ ಕೆರಿಕ್ ಬನ್ನಿ ನೋಡೋಣ ಭಾರತದ ವಿರುದ್ಧ ಮಾತನಾಡಲು ಅಂತಾನೆ ಸುದ್ದಿಗೋಷ್ಠಿ ಕರೆದಿದ್ದ ಕೇರಳ ಪ್ರಧಾನಿ ಜಸ್ಟಿನ್ ಟ್ರೂಡು ಕೆನಡಾ ನೆಲದಲ್ಲಿ ಕೇರಳದ ನಾಗರಿಕರನ್ನ ಬೆದರಿಸುವ ಹಾಗೂ ಕೊಲ್ಲುವ ವಿದೇಶಿ ಸರ್ಕಾರದ ಕೃತ್ಯವನ್ನ ನಾವು ಎಂದಿಗೂ ಸಹಿಸಿಕೊಳ್ಳುವುದಿಲ್ಲ ಇದು ಕೆನಡಾ ಸಾರ್ವಭೌಮತ್ವ ಮತ್ತು ಅಂತಾರಾಷ್ಟ್ರೀಯ ಕಾನೂನಿನ ಸ್ಪಷ್ಟ ಉಲ್ಲಂಘನೆಯೇ ಆಗಿದೆ ಎಂದು ಆರೋಪ ಮಾಡಿರುವ ಕೆನಡಾ ಪ್ರಧಾನಿ ಟ್ರೂಡೋ ಇದೀಗ ಮತ್ತೊಮ್ಮೆ ಭಾರತದ ಜೊತೆಗೆ ಕೆರಿಕ್ ಶುರು ಮಾಡಿದ್ದಾರೆ ಕಾಲಿಸ್ತಾನಿಗಳ ವಿಚಾರ ಮುಂದಿಟ್ಟುಕೊಂಡು ಭಾರತದ ವಿರುದ್ಧ ಮಾತನಾಡುವ ಕೇರಳ ವರ್ತನೆ ಬದಲಾಗುವಂತಿಲ್ಲ ಆದರೂ ಕಾಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿರ್ಜಾ ಹತ್ಯೆ ಕೇಸ್ ದೊಡ್ಡ ಗಲಾಟೆ ಕಾರಣವಾಗಿತ್ತು ಇದೀಗ ಹರ್ದೀಪ್ ಸಿಂಗ್ ನಿರ್ಜೋರ್ ಕೊಲೆ ಕೇಸ್ನಲ್ಲಿ ಭಾರತ ನ ಕೂಡ ಕೇರಳ ತನಿಖೆಗೆ ಗುರಿಪಡಿಸುವ ಬಗ್ಗೆ ಚಿಂತನೆ ನಡೆಸಿದೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತಿದೆ ಈ ವಿಚಾರ ಭಾರತವನ್ನ ಕೆರಳಿಸಿ ಕೂಡಲೇ ಕೆನಡಾದ ನೆಲದಿಂದ ಭಾರತದ ಹೈಕಮಿಷನರ್ ಅವರನ್ನ ಮರಳಿ ದೇಶಕ್ಕೆ ಕರೆಸಿಕೊಂಡಿತು ಅದಲ್ಲದೆ ರಾಜತಾಂತ್ರಿಕರು ಮತ್ತು ಅಧಿಕಾರಿಗಳನ್ನ ಕೂಡ ಭಾರತ ವಾಪಸ್ ಕರೆಸಿಕೊಳ್ಳುತ್ತಿದೆ ಹಾಗೆ ಕೆನಡಾ ಮತ್ತು ರಾಜತಾಂತ್ರಿಕರು ಮತ್ತು ಅಧಿಕಾರಿಗಳ ವರ್ಗವನ್ನೇ ಭಾರತ ಬಿಟ್ಟು ತಲುಪಲು ಈಗಾಗಲೇ ಭಾರತ ಡೆಡ್ ಲೈನ್ ನೀಡಿದೆ ಹೀಗಾಗಿ ಇದೀಗ ಜಾಗತಿಕ ಮಟ್ಟದಲ್ಲೂ ದೊಡ್ಡ ಚರ್ಚೆ ಶುರುವಾಗಿದೆ ಇನ್ನು ಈ ವಿಚಾರ ಎಲ್ಲಿಗೆ ಹೋಗಿ ತಲುಪುತ್ತೆ ಎಂಬುದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ